আসসালামু আলাইকুম রহমতুল্লাহি বরকাতুহ। ব্যক্তি মেলে আশীর্বাদ নম্ম অল ইন্ডিয়া মাইনারিটি অধ্যক্ষ আদন্ত নবীন জাভেদ ಅವರಿಗೆ ಇನ್ನವರನ್ನ ನಾಟ್ ಬೇಸ್ತಿದಂತ ನಮ್ಮ ಪಕ್ಷದ ಮುಖಂಡಾದಂತ ಸಲೀಮ್ ಅಹ್ಮದ್ ಅವರೇ, ಇನ್ನವರನ್ನ ನಾಟ್ ಮೇರು ನಮ್ಮ ಪಕ್ಷದ ಮುಖಂಡಾದಂತ ರಹಮಾನ್ ಖಾನ್ ಅವರೇ, ಇನ್ನವರು ಆತ್ಮೀಯರು ನನ್ನ ಪಕ್ಷದ ಮುಖಂಡರು ಹಾಗೂ ಎಂ ಪಿ ಆದಂಥ ನಾಸೀರ್ ಹುಸೇನ್ ಅವರೇ, ನನ್ನ ಆತ್ಮೀಯರು ಸಚಿವರಾದಂಥ ಯು ಟಿ ಖಾದರ್ ಅವರೇ, ನನ್ನ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳು ಹಾಲಿ ಒಪ್ಪಡ್ ಚೇರ್ಮನ್ ಆದಂಥ ರೋಷನ್ ಬೇಗ್ ಸಾಹೇಬ್ರೇ, ನನ್ನ ಆತ್ಮೀಯ ನಮ್ಮ ಪಕ್ಷದ ಮುಖಂಡ ಹಾಗೂ ಸಚಿವರಾದಂಥ ರಹೀಂ ಖಾನ್ ಅವರೇ, ಆತ್ಮೀಯರು ನನ್ನ ಅಣ್ಣ ಆದಂಥ ಎಮ್ ಎಲ್ ಎ ಆದಂಥ ಎನ್ ಎ ಹಾರಿಸ್ ಅವರೇ, ನನ್ನ ಆತ್ಮೀಯರು ಎಮ್ ಎಲ್ ಸಿ ಆದಂಥ ಅಬ್ದುಲ್ ಜಬ್ಬಾರ್ ಅವರೇ, ಜಿ ಎ ಬಾವಾ ಅವರೇ, ಕನಿಷ್ ಎಮ್ ಎಲ್ ಎ ಆದಂಥ ಶ್ರೀಮತಿ ಕನಿಷ್ ಫಾತಿಮಾ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರು, ಇಲ್ಲಿದ್ದಂಥ ಎಲ್ಲ ಆತ್ಮೀಯರೇ, ಮೊದಲಾಗಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ವತಿಯಿಂದ ಕನ್ವೆನ್ಷನನ್ನು ಹಮ್ಮಿಕೊಂಡಿದ್ದೀರ, ಮೊದಲಾಗಿ ನಮ್ಮ ಕೆ ಪಿ ಸಿ ಸಿ ಕರ್ನಾಟಕ ಮೈನಾರಿಟಿ ಅಧ್ಯಕ್ಷ ಆದಂಥ ಸೈನಿ ಮೊಹಮ್ಮದ್ ಅವ್ರಿಗೆ ಶುಭಾಶಯವನ್ನು ಕೋರಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಅಂದರೆ ಎಲೆಕ್ಷನ್ ದೃಷ್ಟಿಯಲ್ಲಿ ಈ ಸಭೆಯನ್ನು ಕರೆದಿರೋದು ನಮಗೆಲ್ಲ ಗೊತ್ತೇ ಇದ್ದಂಗೆ, ಹಿರಿಯವರೆಲ್ಲ ಮಾತಾಡಿದ್ದಾರೆ, ಹೆಚ್ಚಾಗಿ ನಾನು ಮಾತಾಡೋಕೆ ಹೋಗಲ್ಲ, ಏನಕ್ಕಂದರೆ 2 ಗಂಟೆ ಆಗಿದೆ, ಇನ್ನು ಊಟದ ವ್ಯವಸ್ಥೆನೂ ಆಗಿಲ್ಲ. ಅದೇ ನಮ್ಮ ಜಾವೇದ್ ಅವರು ಹೇಳ್ತಾ ಇದ್ರು, ಇನ್ನು ಊಟದ ವ್ಯವಸ್ಥೆ ಆಗಿದೆ ಸರ್, ಇಲ್ಲ ಊಟದ ವ್ಯವಸ್ಥೆ ಆಗಿದೆ, ಟೈಮ್ ಆಗಿದೆ ಅಂದೆ ನಾನು, ಟೈಮ್ ಆಗಿದೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚಾಗಿ ಭಾಷಣ ಮಾಡೋಕ್ಕೆ ಹೋಗೋಕೆ ಸಿಗ್ತಾ ಇಲ್ಲ. ನಾವು ಸಬ್ಕೋ ಮಾಲೂಮ್ ಹೇಳಿ ಜೀ ಸರ್, ಆಜ್ ಹಮಾರೇ ಆಪ್ಕೆ ಚಾಹಿತೆ, ಉಸ್ಸೆ ಪೈಲೆ ಹಮಾರೇ ಆಪ್ಕೆ ಚಾಹಿತೆ ಲೀಡರ್, ಕೌನ್ ಹಮಾರೇ ಆಪ್ಕೆ ಚಾಹಿತೆ ಲೀಡರ್, ಎಕ್ಸ್ ಚೀಫ್ ಮಿನಿಸ್ಟರ್ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಸಾಹೇಬ್ ಈ ಫಂಕ್ಷನ್ ಮೇ ಆನೆ ವಾಲೆ ಥೇ, ಕುಚ್ ಮೀಟಿಂಗ್ ಈ ವಜಹ ಸೇ ಹಮಾರೇ ಎ ಸಿ ಸಿ ಜನರಲ್ ಸೆಕ್ರೆಟರಿ ಆಯೇ ಹುಏ, ಉನ್ಕಿ ಮೀಟಿಂಗ್ ಮೇ ಕೋಆರ್ಡಿನೇಷನ್ ಕಮಿಟಿ ಕಿ ಮೀಟಿಂಗ್ ಹೇ, ಉಸ್ ವಜಹ ಸೇ ಆನೆ ಕೋ ನಹೀ ಹೋತಾ, ಆಪ್ ಹೀ ಸಭಿ ಮೇರಿ ತರಫ್ ಸೇ ಮಾಫ್. ಖುಸೂಸನ್ ಕರ್ನಾಟಕ ಸೇ ಆಯೇ ಹುಏ ಹರ್ ಡಿಸ್ಟ್ರಿಕ್ಟ್ ಕೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಸ್ಟೇಟ್ ಆಫೀಸ್ ಮೈನಾರ್ಟಿಸ್ ಲೀಡರ್ಸ್. ಶಂಕರಾಚಾರ್ಯ ಏಕ್ ಬಾತ್ ಬೋಲ್ತಿ, ಹಿಂದೂಸ್ತಾನ್ ಕಾ ಮುಸಲ್ಮಾನ್ ಸೋ ಗಯಾ ತೋ ಸಾರಾ ಹಿಂದೂಸ್ತಾನ್ ಸೋ ಜಾಯೇಗಾ. ಶಂಕರಾಚಾರ್ಯ ಕ್ಯಾ ಬೋಲ್ತಿ, ಹಿಂದೂಸ್ತಾನ್ ಕಾ ಮುಸಲ್ಮಾನ್ ಸೋ ಗಯಾ ತೋ ಸಾರಾ ಹಿಂದೂಸ್ತಾನ್ ಸೋ ಜಾಯೇಗಾ, ಇಸ್ಲಿಯೇ ಮುಸಲ್ಮಾನ ಜಾಗತೇ ರಹೇನಾ ತೋ ಹಿಂದೂಸ್ತಾನ್ ಜಾಗತಾ ರಹೇಗಾ. ಆಜ್ ಹಮಾರೇ ಸಾಮ್ನೆ 2019 ಕಾ ಎಲೆಕ್ಷನ್ ಹೈ, ಶಾಯದ್ 2018 ಮೇ ಕರ್ನಾಟಕ ಮೇ ಕರ್ನಾಟಕ ಮೇ ತಕರೀಬನ್ ಪೂರಿ ಕರ್ನಾಟಕ ಮೇ ಮುಸಲ್ಮಾನ 80-90% ಮುಸಲ್ಮಾನ ವೋಟ್ ಕಿಯೇ ಹೈ. ಇವತ್ತು ವಿಶೇಷವಾಗಿ ಮೀಡಿಯಾ ವಲಯ ಅಂತ ಕನ್ನಡ ಮೇ ಬಂತು, ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಕೇಂದ್ರೀಕೃತವಾಗಿರುವಂಥ ಇವತ್ತು ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿ ಇರುವಂಥ ಸನ್ನಿವೇಶ ಆಗಿದೆ. ಇವತ್ತು ಪಾರ್ಲಿಮೆಂಟ್ ಚುನಾವಣೆ ನಮ್ಮ ಮುಂದೆ ಇದೆ. ಸಮಾಜವಾದ ಹರ್ ತಬ್ಕೆ ಬರಾಬರಿ ದೇಖಾ ಜಾ, ಭಾರತೀಯ ಜನತಾ ಪಾರ್ಟಿ ನಜರಿಯಾತಿ ತೌರ್ ಪರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪೂರಿ ನಜರಿಯೆ ಕೆ ಖಿಲಾಫ್ ಹೈ. ಆನೆ ವಾಲಾ ಎಲೆಕ್ಷನ್ ಬಹುತ್ ಅಹಮ್, ಹಮ್ ಪುಲ್ವಾಮಾ ಕೆ ಶಹೀದೋ ಕೋ ಶ್ರದ್ಧಾಂಜಲಿ ಭೀ ದೇತೆ ಹೈ, ಉನ್ಕೋ ಖಿರಾಜೆ ಅಕೀದತ್ ಪೇಶ್ ಕರ್ತೆ ಹೈ ಔರ್ ಅಭಿನಂದನ್ ಕಾ ಅಭಿನಂದನ್ ಭೀ ಕರ್ತೆ ಹೈ. ಲೇಕಿನ್ ಮೈ ಏಕ್ ಬಾತ್ ಜರೂರ್ ಆಪ್ಸೆ ಕಹನಾ ಚಾಹತಾ ಹೂಂ ಕಿ ಜೋ ಆನೆ ವಾಲೆ ಇಂತಖಾಬಾತ್ ಹೈ ಉಸ್ಕೆ ಲಿಯೆ ಪತಾ ನಹೀ ಕ್ಯಾ ಕ್ಯಾ ಆನೆ ವಾಲೆ ವಕ್ತ್ ಮೇ ಕಿಯಾ ಜಾಯೇಗಾ. ಆಪ್ಕಿ ಬಾತ್ ಜಿಮ್ಮೇದಾರಿ ಯೇ ಹೈ ಕಿ ಅಗರ್ ಇಸ್ ಮುಲ್ಕ್ ಕೋ ಬಚಾನಾ ಹೈ ಔರ್ ಆಪ್ಕಿ ರಿಯಾಸತ್ ಕೋ ಬಚಾನಾ ಹೈ ತೋ ಸಿರ್ಫ್ ಏಕ್ ರಾಸ್ತಾ ಹೈ ಔರ್ ವೋ ಕಾಂಗ್ರೆಸ್ ಕಾ ರಾಸ್ತಾ ಹೈ, ವೋ ಗಾಂಧಿ ನೆಹರೂ ಔರ್ ಮೌಲಾನಾ ಆಜಾದ್ ಕಾ ನಜರಿಯಾ ಫಿಕ್ರ ಹೈ, ದೂಸರಾ ಕೋಯಿ ರಾಸ್ತಾ ನಹೀ. ಸಬ್ಸೆ ಪಹಲೆ ತೋ ಯೇ ಹೈ ಕಿ ಭಾರತೀಯ ಹಿಸ್ಸೆದಾರಿ ಕಿ ಬಾತ್ ಹೋಗಾ ಔರ್ ಆಪ್ ಸಮಜ್ತೇ ಹೈ ಕಿ ಇನ್ಸಾನಿ ಜೋ ಶಖ್ಸಿಯತ್ ಹೋತಿ ಹೈ ಯಾ ಇನ್ಸಾನ್ ಕಾ ಜೋ ನಜರಿಯಾ ಹೋತಾ ಹೈ ವೋ ಕಭಿ ಜೋ ಉಸ್ಕೋ ಮಿಲಾ ಹೋತಾ ಹೈ ವೋ ಕಭಿ ಉಸ್ಸೆ ಮುತಮೈನ್ ನಹೀ ಹೋತಾ. ಏಕ್ ಕಹಾವತ್ ಹೈ ಔರ್ ಏಕ್ ಫಲ್ಸಫಾ ಹೈ, ಕಹಾವತ್ ಕಹನಾ ಠೀಕ್ ನಹೀ ಹೋಗಾ, ಫಲ್ಸಫಾ ಹೈ ಕಿ ಜೋ ಗುಜರ್ ಜಾಯೇ ವೋ ಬಹುತ್ ಖೂಬ್ಸೂರತ್
जो गुजर रहा होता है उससे इंसान मुतमईन नहीं होता, और जो आने वाला वक्त होता है उससे इंसान डरा होता है। जिनको हम छोड़ चले वो जहां कैसे है, शाखे कुल कैसी है, खुशबू के मक्का कैसे है, ये सवाल तू तो उधर से गुजरती होगी, उस गली में मेरे कदमों के निशा कैसे। हमारा माजी बहुत ताबनाक रहा है लेकिन हमारा मुस्तकबिल बहुत खूबसूरत हो, हमारा मुस्तकबिल बहुत शानदार हो, उसके लिए जरूरत इस बात की है कि इस मुल्क का संविधान बचा रहे, इस मुल्क का आईन बचा रहे। और इस मुल्क के आईन को अगर बचाना है तो सिर्फ एक रास्ता है कि 2019 में आरएसएस के नजरिए फिक्र के लोग, नरेंद्र मोदी और अमित शाह जिन्होंने मुल्क पर कब्जा किया हुआ है, इनके खिलाफ एक ऐसी तहरीक चल रही है। सम्मान्य अध्यक्ष जमीर अहमद खान साहब रो, श्री यूपी खादर साहेब रो, सम्मान्य श्री रहीम खान साहेब रो आगमित रो, और वो ವಿಶೇಷವಾದಂತಹ ಅಭಿನಂದನೆಗಳನ್ನು ಈ ವೇದಿಕೆ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಈ ನಮ್ಮ ಸಮುದಾಯದ ವಿಶೇಷ ನಾಯಕರಾದಂತಹ ಸನ್ಮಾನ್ಯ ರೋಷನ್ ಸಬ್ಸೆ ಪೆಹಲೆ ತೊ ಮೇ ಕಾಂಗ್ರೆಸ್ ಕೋ ಧನ್ಯವಾದ ದೇನಾ ಚಾಹೂಂಗಾ ಕಿ ಹಮಾರೆ ರಹಮಾನ್ ಖಾನ್ ಸಾಹಬ್ ನೆ 2014 ಮೇ ಜೈನ್ ಲೋಗೋ ಕೋ ಮೈನಾರಿಟಿ ಸ್ಟೇಟಸ್ ದಿ. ಉಸ್ಕೆ ಬಾದ್ ಮೇ ಧನ್ಯವಾದ ಹೈ ಹಮಾರೆ ಸಿದ್ದರಾಮಯ್ಯ ಸಾಹಬ್ ಕೋ ಜಿನ್ಹೋನೆ ಹಿಂದೂಸ್ತಾನ್ ಮೇ ಸಬ್ಸೆ ಪೆಹಲೆ महावीर जयंती को सरकारी रूप में अगर मनाया तो कर्नाटक गवर्नमेंट ने मनाया था, मैं उसके लिए सिद्धरमैया साहब को धन्यवाद देता हूं। भाषण बहुत लोगों ने दिए, हमारे नदीम साहब दिल्ली से आए हैं, बहुत कम वक्त मिलता है, मैं उनके लिए कुछ पहले कांग्रेस पार्टी फिर उनके लिए एक दो लाइन बोलना चाहूंगा। कांग्रेस के लिए कहना चाहूंगा कि हे खुदा तूने गुल को गुलशन में जगा दी, हे खुदा तूने गुल को गुलशन में जगह दी, पानी को दरिया में जगह दी, उनको जन्नत में जगह दे देना जिन्होंने कांग्रेस को अपने दिल में जगह दी, जिन्होंने कांग्रेस को अपने दिल में जगह दी। ज्यादा जो हमारा आना जाना हुआ तो उसके जो जो पीछे उसका हाथ है वो सैयद साहब और मुदब्बिर साहब सैयद साहब को हमारे साथ लेके आए, और आज सैयद साहब ने हमारे को आपके बीच और बड़े बड़े नेताओं के बीच भी जाने का मौका दिया, और मैं बधाई देता हूं और शुक्रिया अदा भी करता हूं गवर्नमेंट का। इस बार मिनोरिटी में आने के बाद हमारे को 25 करोड़ रुपए यहां पर जो दिए गए गुरुद्वारे की रेनोवेशन के लिए। और दूसरा भाइयों, वैसे तो सिख बहुत कम है लेकिन जज्बा उनका कम नहीं है, आपने देखा ही है जैसे सेना में या कहीं भी, जब से हमारा शेर सिद्धू कांग्रेस में आए हैं तब से इसके अंदर एक नई जान आ गई है, और सिख भले कम जरूर होंगे लेकिन कंधे से कंधा मिला के चलने में बहुत आगे रहते हैं। और मैं आप सबसे गुजारिश करता हूं कि आने वाले चुनावों में 2019 के अंदर अगर मिनोरिटीज को इस देश में जिंदा रहना है और अपने हक से जिंदा रहना है तो हमको कांग्रेस को लाना ही होगा। ಖರ್ಗೆ ಸಾಹೇಬ್ ಅದ್ರ ಜೊತೆ ನಮ್ಮ ಒಂದು ಆರ್ಗನೈಸೇಷನ್ ಚುನಾವಣೆನೇ ಅಜೆಂಡಾ, ಚುನಾವಣೆನೇ ಅಜೆಂಡಾ ಎಷ್ಟು ನಾಲ್ಕು ಸೀಟ್ ಕೊಡಿ ಅಂತ ಕೇಳ್ತಾರೆ, ನಾಲ್ಕು ಸೀಟಲ್ಲಿ ಗೆಲ್ಲುವಂತ ಅವಕಾಶ ಇದೆ, ಗೆಲ್ಲುವಂತ ಸೀಟ್ ಕೊಡ್ತೇವೆ ಕೇಳ್ತಾರೆ. ನಾಲ್ಕಲ್ಲಿ ಒಂದು ಕ್ರಿಶ್ಚಿಯನ್, ಅವ್ರು ಯಾಕಂದ್ರೆ ಕ್ರಿಶ್ಚಿಯನ್ಸ್ ಅಲ್ಪಸಂಖ್ಯಾತ ಸಮುದಾಯದ ಜನ ನಾಯಕರು ಕಾರ್ಯಕರ್ತರು ಎಲ್ಲ ಲೀಡರ್ಗೂ ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. 5 ವರ್ಷ ಮೋದಿ ಸರ್ಕಾರದ ವಿಫಲತೆ ಅದನ್ನು ಜನರ ಮುಂದೆ ಯಾವ ರೀತಿ ಹೇಳೋದು, ಕೋಟ್ಯಾಂತರ ಜನ ನಿರುದ್ಯೋಗಿಗಳು ಯುವಕರು ನಿರುದ್ಯೋಗಿಗಳಾಗಿದ್ದಾರೆ, ರೈತರು ಕಂಗಾಲಾಗಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಸಣ್ಣ ಉದ್ಯೋಗ ಬಿದ್ದೋಯ್ತು, ರೋಡ್ ಬ್ಯಾಂಕ್ ನೋಟ್ ಬ್ಯಾಂಕ್ ಮಾಡಿ ಬ್ಯಾಂಕಿಂಗ್ ದಿವಾಳಿ ಬಂತು, GST ತಂದು 60% ಸಣ್ಣ ವ್ಯಾಪಾರಸ್ಥರು ಇವತ್ತು ಅಂಗಡಿಗಳನ್ನು ಮುಚ್ಚತಕ್ಕಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಮೋದಿ ಹತ್ರ ಇರೋದು ಒಂದೇ ಒಂದು ಪುಲ್ವಾಮಾ, ಆ ಪುಲ್ವಾಮಾ ತಗೊಂಡು ಹುತಾತ್ಮರ ಸಮಾಧಿ
ಹಿನ್ನೆಲೆ ಏನಿದೆ ಅಂದರೆ ಓಟ್ ಕೇಳೋದು ರಾಜಕಾರಣ ಮಾಡಿದ್ದಾರೆ. ಇದನ್ನು ಜನ, ಭಾರತ ದೇಶದ ಜನ ಅರ್ಥ ಮಾಡ್ಕೊಂಡು ಮಹಾತ್ಮ ಗಾಂಧಿ ವೀಡಿಯೋ ಹಾಕ್ತಾರೆ, ಪಂಡಿತ್ ನೆಹರೂ, ಇಂದಿರಾ ಗಾಂಧಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಮೌಲಾನ ಅಬುಲ್ ಕಲಾಂ ಅವರ ಆ ದೇಶ ಇದೆ. ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನಾವೆಲ್ಲರೂ ಭಾರತೀಯರು, ಒಂದು ಜಾತಿ ಮತ ಪಂಥಗಳನ್ನು ಬಿಟ್ಟು ಬಾಳ್ವೆ ಮಾಡ್ಕೊಂಡು ಬಂದಂಥ ಸಂಸ್ಕೃತಿ. ಇಂಥದ್ರಲ್ಲಿ ಮೋದಿ ಏನಿದೆ ಅಂದರೆ ಈ ದೇಶವನ್ನು ಛಿದ್ರ ಮಾಡ್ತಕ್ಕಂಥ ಪ್ರಯತ್ನ ಪಟ್ಟಿದ್ದಾರೆ. ದೇಶ ನೆಮ್ಮದಿಯಿಂದ ಇರಬೇಕಾದ್ರೆ ಬಿ ಜೆ ಪಿ ಹೋಗಬೇಕು. ಇವತ್ತು ಭಾರತ ದೇಶದ ಗೌರವ ಏನೋ ಪ್ರದೇಶದಲ್ಲಿ ಕಳ್ಕೊಂಡಿದ್ದೀವಿ, ಅದನ್ನು ಮುಕ್ತ ನಾವು ಬಂದು ಪಡೀಬೇಕು ಅಂತ ಹೇಳಿದ್ರೆ ಮತ್ತೆ ಪುನಃ ಭಾರತ ದೇಶದಲ್ಲಿ ಬಿ ಜೆ ಪಿ ಉತ್ತಮವಾದಂಥ ಸರ್ಕಾರ ಮಾತ್ರ ಸಾಧ್ಯ.